ಕ್ರಾಂತಿ ಸೇನಾ ಗದಗ ಹಾಗೂ ಶ್ರೀ ರಾಜರಾಜೇಶ್ವರಿ ಮಹಿಳಾ ಮಂಡಳ ಗದಗ ವತಿಯಿಂದ ಶ್ರೀ ಬಾಲಗಂಗಾಧರ ತಿಲಕ್ ಹಾಗೂ ಚಂದ್ರಶೇಖರ ಆಜಾದ್ ಅವರ ಜಯಂತ್ಯೋತ್ಸವದ ನಿಮಿತ್ತವಾಗಿ ಗದಗ ನಗರದ ಗಂಗಾಪುರ ಪೇಟ್ನ ಕಾನಾತೋಟದ ಶ್ರೀ ಬಾಲಮಾರುತಿ ದೇವಸ್ಥಾನದಲ್ಲಿ ಬಾಲಗಂಗಾಧರ ತಿಲಕ್ ಹಾಗೂ ಚಂದ್ರಶೇಖರ ಆಜಾದ್ ಅವರ ಭಾವಚಿತ್ರಕ್ಕೆ ಹೂಮಾಲೆ ಹಾಗೂ ಪುಷ್ಪ ನಮನವನ್ನು ಸಲ್ಲಿಸುವ ಮೂಲಕ ಪೂಜೆ ಸಲ್ಲಿಸಲಾಯಿತು. ಈ ವೇಳೆ ಮಾತನಾಡಿದ ಕ್ರಾಂತಿ ಸೇನಾ ಅಧ್ಯಕ್ಷ ಬಾಬು ಬಾಕ್ಳೆ, ಇಂದಿನ ಮಕ್ಕಳಿಗೆ ಸ್ವಾತಂತ್ರ್ಯದ ಬಗ್ಗೆ, ಅದರ ಹೋರಾಟದ ಬಗ್ಗೆ ಹಾಗೂ ಇಂತಹ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ತಿಳಿಯಪಡಿಸಬೇಕು ಅಂತ ಆಶಿಸಿದರು. ಕಾರ್ಯಕ್ರಮದಲ್ಲಿ ಮಕ್ಕಳು ಬಾಲಗಂಗಾಧರ ತಿಲಕ್ ಹಾಗೂ ಚಂದ್ರಶೇಖರ ಆಜಾದ್ ಅವರ ವೇಷ ತಕ್ಕಂದು ವಿಶೇಷ ಗಮನ ಸೆಳೆಯಿತು. ಈ ವೇಳೆ ಕ್ರಾಂತಿಸೇನಾ ಗದಗ ಜಿಲ್ಲಾ ಗೌರವ ಕಾರ್ಯದರ್ಶಿ ಪ್ರವೀಣ್ ಹಬೀಬ್, ಕ್ರಾಂತಿಸೇನಾ ಗದಗ ಜಿಲ್ಲಾಧ್ಯಕ್ಷ ಬಾಬು ಬಾಕ್ಳೆ, ರಾಜೇಶ್ವರಿ ಮಹಿಳಾ ಮಂಡಲದ ಅಧ್ಯಕ್ಷರು ರೇಣುಕಾ ಕಬಾಡಿ, ಅಕ್ಷತಾ ಪವಾರ್ ಕಾರ್ಯದರ್ಶಿ ಪವನ್ಪುರದ್, ಸುಮಿತ್ ಕಬಾಡಿ, ಸಾಗರ್ ಕೋಸುಂದರ, ಮಲ್ಲೇಶ್ ಪತ್ತಾರ್ ಹಾಗೂ ಅಣ್ಣ ತಮ್ಮಂದಿರು ಉಪಸ್ಥಿತರಿದ್ದರು. ಪ್ರದೀಪ್ ಬೆಳಮೇಗೌಡ, ಟಿವಿ ಕನ್ನಡ, ಗದಗ. ಚಂದ್ರಶೇಖರ್ ಆಜಾದ್ ಅವರು ಇವತ್ತು ನಮ್ಮ ದೇಶದ ಉಳಿವಿಗಾಗಿ ಬ್ರಿಟಿಷರ ವಿರುದ್ಧ ಹೋರಾಡಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದಂತಹ ಮಹಾನ್ ಕ್ರಾಂತಿಕಾರಿ ಚಂದ್ರಶೇಖರ್ ಆಜಾದ್ ಅವರು. ಅದೇ ರೀತಿ ಶ್ರೀ ಬಾಲಗಂಗಾಧರ ತಿಲಕ್, ಇವ್ರ ಬಗ್ಗೆ ಹೇಳಬೇಕಾದ್ರೆ ಇವರು ಇವತ್ತು ನಮ್ಮ ಹಿಂದೂಗಳು ಒಂದಾಗಿ ಒಂದು ಹಬ್ಬವನ್ನ ಆಚರಿಸಬೇಕಂತೇಳಿ ಬಾಲಗಂಗಾಧರ ತಿಲಕ್ ಅವರು ಗಣಪತಿಯನ್ನ ಸ್ಥಾಪನೆ ಮಾಡೋದು, ಗಣಪತಿಯನ್ನ ಏನೋ ನಾವು ಆಚರಣೆಯನ್ನ ಮಾಡ್ತೀವಿ, ಗಣಪತಿಯನ್ನ ಸ್ಥಾಪನೆ ಮಾಡಿ ಸಾರ್ವಜನಿಕವಾಗಿ ಗಣಪತಿಯನ್ನ ಇಟ್ಟು ನಾವೇನು ಎಲ್ಲರೂ ಹಿಂದೂಗಳು ಒಗ್ಗಟ್ಟಾಗಿ ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದೇವೆ ಅಂತಂದ್ರೆ ಅದಕ್ಕೆ ಮೂಲ ಕಾರಣ ಬಾಲಗಂಗಾಧರ ತಿಲಕ್ ಅವರು. ಇವತ್ತು ಬಾಲಗಂಗಾಧರ ತಿಲಕ್ ಅವರು ಗಣಪತಿಯನ್ನ ಇವತ್ತು ಹಿಂದೂಗಳಿಗೆ ಒಪ್ಪಿಡೋದಕ್ಕೋಸ್ಕರ ಇವತ್ತು ಗಣಪತಿಯನ್ನ ಸಾರ್ವಜನಿಕ ಗಣಪತಿಯನ್ನ ಸ್ಥಾಪನೆ ಮಾಡೋದಕ್ಕೆ ಮೂಲ ಕಾರಣ ಬಾಲಗಂಗಾಧರ ತಿಲಕ್ ಅವರು. ಹಾಗಾಗಿ ಇವರ ಒಂದು ಜಯಂತಿಯನ್ನ ಇವತ್ತು ನಾವು ಇವತ್ತೆಲ್ಲರೂ ಇವತ್ತು ಸೇರಿ ಅವರ ಒಂದು ಇತಿಹಾಸವನ್ನ ಇವತ್ತಿನ ಮುಂದೆ ಇಡೋದಕ್ಕೆ ಹಾಗೂ ಇವರ ಮನದಲ್ಲಿ ಸ್ಮರಿಸೋದಕ್ಕೋಸ್ಕರ ನಾವು ಇವತ್ತೆಲ್ಲರೂ ಸೇರಿದ್ದೇವೆ. ಅದೇ ರೀತಿ ಈ ಒಂದು